ಮದುವೆಗೆ ಮೊದಲು 12 13 ವರ್ಷ ನನ್ನ ಬ್ರೇಕ್ಫಾಸ್ಟ್ ಇರಲಿಲ್ಲ ಓ ಡೈರೆಕ್ಟ್ಲಿ ನಾನು ಲಂಚ್ ಗೆ ಬರ್ತಿದ್ದವನು ಓಕೆ ನನ್ನ ಬ್ರೇಕ್ಫಾಸ್ಟ್ ಗೊತ್ತಿರಲಿಲ್ಲ ನನಗೆ ಹಾಗಾಗಿ ನಾನು ಫುಡ್ ಬಗ್ಗೆ ಅಷ್ಟು ತಲೆ ಕೊಡ್ಸ್ಕೊಳ್ಳಿಲ್ಲ ಬಟ್ ಲೇಟರ್ ಐ ಡೆವಲಪ್ ದಿ ಇಂಟ್ರೆಸ್ಟ್ ಫಾರ್ ವಾಚಿಂಗ್ ಈ ಫುಡ್ ಎಕ್ಸ್ಪರಿಮೆಂಟ್ಸ್ ಅನ್ನ ಬಿಕಾಸ್ ಆಫ್ ಸೈಂಟಿಫಿಕ್ ನಮ್ಮ ನಾನು ನಾನ್ ವೆಜ್ ತಿನ್ನಲ್ಲ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ನಾನು ಬೆಳ್ಳುಳ್ಳಿನೇ ತಿನ್ನಲ್ಲ ನನ್ನ ಪ್ರಾಕ್ಟೀಸ್ ಇಲ್ಲ ಅಷ್ಟೇ ಯಾರೇನ್ ಬೇಕಾದ್ರೂ ಮಾಡ್ಕೋಬಹುದು ನಾನು ನಾನ್ ವೆಜ್ ತಗೊಳ್ಳಲ್ಲ ಅಂದ್ರೆ ನನ್ನ ಪ್ರಾಕ್ಟೀಸ್ ಇಲ್ಲ ಬಟ್ ನಾನ್ ವೆಜ್ ಊಟ ಮಾಡೋರು ನನ್ನ ಎದುರುಗಡೆ ಕೂತ್ಕೊಂಡು ತಟ್ಟೆಲಿ ಊಟ ಮಾಡಿದ್ರೆ ನನಗೆ ಏನು ಅಬ್ಜೆಕ್ಷನ್ ಇಲ್ಲ ಬಿಕಾಸ್ ಐ ಕನ್ಸಿಡರ್ ಫುಡ್ ಆಸ್ ಸಂಬಡೀಸ್ ಪರ್ಸನಲ್ ಚಾಯ್ಸ್ ಅದು ಅವರವರ ಆಯ್ಕೆ ಅದು ಹಾಗಾಗಿ ನಾನ್ ವೆಜ್ ಶೋಗಳು ಬಹಳ ನೋಡಿದ್ದೀನಿ ನಾನು ನೋಡ್ತಾ ಇರ್ತೀನಿ ಅಲ್ಲೆಲ್ಲ ಬರ್ತಿರುತ್ತಲ್ಲ ಹೌದು ಸರ್ ಏನೇನೋ ಬರ್ತಿರುತ್ತೆ ಅವಳು ನೋಡ್ತಾ ಕೂತಿರ್ತೀನಿ ನಾನು ಕೆಲವೆಲ್ಲ ನನ್ನ ಗೆಳೆಯರ ಬಳಗದಲ್ಲಿ ನಾವು 6-7 ಜನ ಇದ್ದೀವಿ ಈಗಲೂ ಹೋಟೆಲ್ಗೋ ಟ್ರಾವೆಲ್ ಅಲ್ಲಿ ಟೂರ್ ಅಲ್ಲಿ ಎಲ್ಲರೂ ಹೋದಾಗ ನಾವು ನಾನ್ ವೆಜ್ ಆರ್ಡರ್ ಮಾಡೋದು ನಾನು ನಾನೇ ಮಾಡಬೇಕು ಓಕೆ ಅವರು ಯಾರು ಆರ್ಡರ್ ಮಾಡಲ್ಲ ಸುಮ್ಮನೆ ಕೂತಿರ್ತಾರೆ ಶೆಫ್ ಅನ್ನ ಅಡಿಗೆ ಮಾಡೋರನ್ನ ಕರೆದು ಹೀಗೆ ಕುಕ್ ಮಾಡು ಅಂತ ಹೇಳಿ ಅಬ್ಬ ಎಲ್ಲ ಮಾಡಿ ಮಾಡಿಸ್ತೀನಿ ಚಪಾತಿ ಪ್ರಾಬಬ್ಲಿ ನನ್ನಷ್ಟು ಎಕ್ಸ್ಪರ್ಟೀಸ್ ಯಾರಿಗೂ ಇಲ್ಲ ಅನ್ಕೊಳ್ತೀನಿ ಹೌದಾ ಒತ್ತೋದ್ರಲ್ಲಿ ಮಾಡಿಲ್ಲ ಅಂತಲ್ಲ ತುಂಬಾ ಮಾಡಲ್ಲ ನಾನು ಒಂದು ಒಂದು ಕವಿತೆ ಓದಿದ್ದೆ ಸರ್ ಕವಿತೆ ಏನು ಅಂದ್ರೆ ನಮ್ಮ ಮನೆಯಲ್ಲಿ ಗ್ರೈಂಡರ್ ಇಲ್ಲ ವಾಷಿಂಗ್ ಮೆಷಿನ್ ಇಲ್ಲ ವ್ಯಾಕ್ಯೂಮ್ ಕ್ಲೀನರ್ ಇಲ್ಲ ಏಕೆಂದರೆ ನಾನಿದ್ದೀನಲ್ಲ ಅಂತ ಗಂಡ ಇದ್ದಾನಲ್ಲ ಅಂತ ಆತರ ಅನುಭವ ನಿಮ್ಗೆ ಆಗಿದೆಯಾ ಸರ್ ಮ್ಯಾರಿಡ್ ಲೈಫ್ ಅಲ್ಲಿ ಅಂದ್ರೆ ಅಂದ್ರೆ ಮನೆ ಕೆಲಸ ಮಾಡುವಂತದ್ದು ಅದನ್ನ ನಾನು ನೆಗೆಟಿವ್ಲಿ ತಗೊಳ್ಳದೇ ಇಲ್ವಾ ನೆಗೆಟಿವ್ ತಗೊಳ್ಳೋದಲ್ಲ ಮಾಡಿದ ಅನುಭವ ಇದೆಯಾ ಮಾಡ್ತೀವಲ್ಲ ಒಂದ್ ಸಣ್ಣ ಪುಟ್ಟ ಪಾತ್ರೆ ಗಿತ್ರೆ ತೊಳ್ಕೊಡೋದು ಮಾಡೋದು ಸರ್ ನಂತರ ಸರ್ ನೀವು ಅವ್ರ ಥರ್ಡ್ ಪಾರ್ಟಿ ನೋಡಿದ್ರೆ ನಿಮ್ಮನ್ನ ನನ್ನ ನೋಡಿದ್ರೆ ಅನ್ಕೋ ಏನ ಚಂದ್ರು ಏನ್ ಸಿಂಪಲ್ ಅಪ್ಪ ಮನುಷ್ಯ ಅಂತ ಅನ್ಕೋಬಹುದು ನಮ್ಮ ಏನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ನೋಡು ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಅಂತಾನು ಅನ್ಕೋಬಹುದು ಅಥವಾ ಹೆಂಡತಿಗೆ ಹೆದರ್ಕೊಂಡು ಹೆಂಗ್ ಮೂಲೆಯಲ್ಲಿ ಬಾಲ ಮುದ್ರಕೊಂಡು ಮಾಡ್ತಾ ಇದ್ದಾನೆ ನೋಡು ಅಂತಾನು ಅನ್ಕೋಬಹುದು ಹೆಂಗ ಬೇಕಾದ್ರೆ ಅನ್ಕೋಬಹುದು ಅದು ಅವ್ರವ್ರಿ ಬಟ್ ದ ವೇ ವಿ ಎಂಜಾಯ್ ಇಟ್ ಅಷ್ಟು ಸರ್ ಇಟ್ ಇಸ್ ಎ ಬ್ಯೂಟಿಫುಲ್ ಸ್ಟ್ರೆಸ್ ಬಸ್ಟರ್ ಸರ್ ನಾನು ಅದನ್ನ ಕ್ಲೀನ್ ಮಾಡ್ತೀನಿ ನನಗೆ ಯಾವ ಇದು ಇಲ್ಲ ಅಂಡ್ ಐ ಡು ಇಟ್ ಇಟ್ಸ್ ಎ ಬ್ಯೂಟಿಫುಲ್ ಸ್ಟ್ರೆಸ್ ಬಸ್ಟರ್ ಮಾಡಿ ಕಿಚನ್ ಕೌಂಟರ್ಸ್ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಪರ್ಟಿಕ್ಯುಲರ್ಲಿ ನಿಮ್ಮ ಈ ಟಾಪ್ ಇದೆಯಲ್ಲ ಇದು ಗಲೀಜಿರೋದು ನನಗೆ ಇಷ್ಟ ಇಲ್ಲ ಐ ಡೋಂಟ್ ಲೈಕ್ ಈ ಏರಿಯಾ ಗಲೀಜ್ ಆಗಬಾರ್ದು ಅಂತ ನಾನು ನಲ್ಲಮ್ಮ ಒರೆಸ್ಬಿಟ್ಟು ಕೊಡ್ತೀನಿ ಎಷ್ಟೋ ಸರಿ ಎಷ್ಟೋ ಸರಿ ಅಲ್ಲ ನಂತರ ಸರ್ ನೀವು ನಂಗೆ ಬಹಳ ಖುಷಿ ಆಯಿತು ಈ ಪೌಡ್ರ್ ಮಾಡೋದು ಉಪ್ಪಿಟ್ಟು ಮಾಡೋದು ಇದೆಲ್ಲ ಹೇಳ್ಕೊಡ್ತಿರೋದು ನನಗೆ ಒಳ್ಳೇದಾಗ್ಲಿ ಅಂತಾನ ಕೆಟ್ಟದಾಗ್ಲಿ ಅಂತಾನ ನಿಮಗೆ ಒಳ್ಳೇದಾಗ್ಲಿ ಅಂತ ಸರ್ ಯಾಕೆಂದ್ರೆ ನಿಮಗೂ ಅಡಿಗೆ ಮಾಡೋದು ಅಂದ್ರೆ ನಾವು ಮನೆಗೆ ಹೋದ್ಮೇಲೆ ನಿಮ್ ಮನೆಯವ್ರಿಗೆ ಹೇಳ್ಬೇಕು ಅಲ್ಲ ಅವ್ರು ಬಂದ್ರಲ್ಲ ಏನ್ ಹೇಳಿ ನನಗೆ ಅಂತ ಹೇಳಿ ಅಂದ್ರು ಓಕೆ ಹೇಳ್ಬಿಡ್ತೀವಿ ಮಾಡು ಅಂದ್ರೆ ಹೇಳಿ ಹೇಳು ಅಂದ್ರೆ ಹೇಳಕ್ಕಾಗಲ್ಲ ನಮ್ಗೆ ಕಟ್ಟ ನಷ್ಟ ಏನಿಲ್ಲ ಬಹಳ ಹಿಂದೆ ಒಂದು ರೇಸ್ ಕೋರ್ಸ್ ಅಲ್ಲಿ ಒಂದು ಪಾರ್ಟಿಗೆ ಹೋಗಿದ್ದೆ ಅಲ್ಲಿ ಒಬ್ರು ದೊಡ್ಡ ಸ್ಟೀವರ್ಡ್ ಹೇಳಿದ್ರು ಎಷ್ಟು ವರ್ಷದಿಂದ ನೀನು ಹಿಂಗೆ ಮೇಂಟೈನ್ ಮಾಡಿದ್ರೆ ಬಾಡಿ ಇದೆ ಅಂತ ಅದೇ 25 ವರ್ಷದಿಂದ ಇದೆ ಅಂದೆ ಅದಕ್ಕೆ ಅವರು ಎಷ್ಟು ಕೆ ಜಿ ಚೇಂಜ್ ಆಗ್ತೀಯ ಅಂತ 2 ಕೆ ಜಿ ಹಿಂಗೂ ಹಿಂಗೂ ಆಗತ್ತೆ ಅಂದೆ ವಾಟ್ ಎ ಗೇನ್ ಟು ಜರ್ನಲಿಸಮ್ ಅಂಡ್ ವಾಟ್ ಎ ಲಾಸ್ ಟು ರೇಸಿಂಗ್ ಕಮ್ಯುನಿಟಿ ಅಂದ್ರೆ ಯಾಕೆ ಅಂದ್ರೆ ಕುದುರೆಗೆ ವೆಯ್ಟ್ ಬಹಳ ಇಂಪಾರ್ಟೆಂಟ್ ಜಾಕಿ ಆಗಿಲ್ದೇ ಸರ್ ನೀವು ನ್ಯೂಸ್ ಅಲ್ಲಿ ಜಾಕಿ ಸರ್